ನಮಸ್ಕಾರ ಸ್ನೇಹಿತರೆ, ನಾನು ಮಂಜುನಾಥ್. ನನ್ನ ಪಬ್ಲಿಕ್ ಮನೆಗೆಲ್ಲ ಸುಸ್ವಾಗತ. ಇವತ್ತು ನಾನು ಬೆಂಗಳೂರು ನಗರ ಪುಲ್ಕೇಶನಗರ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಇವತ್ತು ಈ ನಿನ್ನೆ ನಡೆದಂಥ ಘಟನೆಯನ್ನು ಇವತ್ತು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಮಾಡಿ ನಿಮಗೆ ತೋರಿಸುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸಿದಂಥ ಪರಿಸ್ಥಿತಿ ಇವತ್ತಾಗಿದೆ. ಏನಕ್ಕೆ ಇವತ್ತು ಈ ಮಾತು ಹೇಳ್ತೀನಿ ಸ್ನೇಹಿತರೆ ಅಂದರೆ, ಇವತ್ತು ಪುಲ್ಕೇಶನಗರದಲ್ಲಿ ಸಾರ್ವಜನಿಕರ ಆಸ್ತಿ ಅಂದರೆ ಅವರ ವಾಹನ, ಎರಡು ಚಕ್ರದ ವಾಹನ, ನಾಲ್ಕು ಚಕ್ರದ ವಾಹನ, ಹಾಗೆ ಕಾರು, ಬುಲೆಟು, ಆಟೋ, ಸ್ನೇಹಿತರೆ ಇವತ್ತು ನೋಡ್ತಾ ಇದ್ದೀರ, ಇದು ನಾನು ಕಾವಲು ಬೈಸನ್ರ ಪುಲ್ಕೇಶನಗರ ಬರೋ ಫಸ್ಟು ಮೊದಲನೇ ಚಿತ್ರನ ತೋರಿಸ್ತೀನಿ, ಆಮೇಲೆ ಮುಂದಿನ ಭಾಗ ನಾನು ತೋರಿಸ್ತೀನಿ. ಇದು ನಾನು ತೋರಿಸೋ ದೃಶ್ಯ ಏನಪ್ಪ ಅಂದರೆ, ಇವತ್ತು ನೋಡ್ತಾ ಇದ್ರೆ ಅದು ಒಂದು ವ್ಯಕ್ತಿ ನಿಂತ್ಕೊಂಡು ಇವತ್ತು ಕಾರನ್ನ ತೋರಿಸ್ತಾ ಇದ್ದಾರೆ. ನಿನ್ನೆ ಏನು ಯಾವ ರೀತಿ ಸಜ್ಜಾಗಿ ಬಂದಿದ್ದರು ಅಂದರೆ, ಅವರು ಲಾಂಗು, ಮಚ್ಚು, ಕಲ್ಲು, ರಾಡು ಅದನ್ನು ತಗೊಂಡು ಬಂದು ಇವತ್ತು ವಾಹನಗಳನ್ನು ಜಗಂ ಮಾಡಿದ್ದಾರೆ. ಗ್ಲಾಸ್ಗಳನ್ನು ಹೊಡೆದಾಕಿ, ಬುಲೆಟ್ನೆಲ್ಲ ಕೆಳಗಾಕಿ, ಯಾವುದು ವಾಹನಕ್ಕೆ ಬೆಂಕಿ ಹಾಕಿಲ್ಲ, ಅದನ್ನು ಜಗಂ ಮಾಡಿ ಇವತ್ತು ಅದನ್ನೆಲ್ಲ ವಾಹನಗಳನ್ನು ಇವತ್ತು ಕೆಳಗೆ ತಳ್ಳಿ ಹೊಡೆದಾಕಿ, ಗ್ಲಾಸ್ಗಳೆಲ್ಲ ಹೊಡೆದಾಕಿ ಇವತ್ತು ಅವರ ರೋಷಗಳನ್ನ ಅದನ್ನು ತೋರಿಸಿದರು. ಇವತ್ತು ಈಗ ನಾನು ತೋರಿಸೋ ದೃಶ್ಯ ಪುಲ್ಕೇಶನಗರದ ಶಾಸಕರಾದಂಥ ಅಖಂಡ ಶ್ರೀನಿವಾಸ ಮೂರ್ತಿಯ ಕಚೇರಿ. ಇದು ಕಚೇರಿಯ ಮುಂಭಾಗ. ನಾನೀಗ ಅದನ್ನು ಕಚೇರಿಯನ್ನು ತೋರಿಸೋಂಥ ಕೆಲಸ ನಾನು ಮಾಡ್ತೀವಿ. ಈಗ ನೋಡ್ತಾ ಇದ್ರಲ್ಲ, ಹೊರಭಾಗದಲ್ಲಿ ಕಾರುಗಳನ್ನ ನಿಲ್ಲಿಸಿದರೆ ಆ ಕಾರುಗಳಿಗೆ ಬೆಂಕಿ ಹಾಕಿ ಅದನ್ನು ಬೂದಿ ಮಾಡಿದ್ದಾರೆ. ಸ್ನೇಹಿತರೆ, ಇವತ್ತು ನೋಡ್ತಾ ಇದ್ರ, ಇದು ಹೊರಗಡೆ ಪೊಲೀಸ್ನವರು ಬಂದೋಬಸ್ತನ್ನ 144 ಸೆಕ್ಷನ್ ನನ್ನ ಜಾರಿ ಮಾಡಿದ್ದಾರೆ. ನಮ್ಮ ಬೆಂಗಳೂರು ನಗರದ ಕಮಿಷನರ್ ಸಾಹೇಬರು ನೋಡಿ, ಹೊರಭಾಗದಲ್ಲಿ ಸಾರ್ವಜನಿಕರು ನಿಲ್ಲಿಸಿದಂಥ ವಾಹನಗಳು ಅದಕ್ಕೂ ಕೂಡ ಬೆಂಕಿ ಹಾಕಿದ್ದಾರೆ. ನೋಡ್ತಾ ಇರೋ ಸ್ನೇಹಿತರೆ, ಒಂದೊಂದು ದೃಶ್ಯನೂ ನಾನು ನಿಮಗೆ ನನ್ನ ಪಬ್ಲಿಕ್ ವಾಹಿನಿ ಪರವಾಗಿ ನಾನು ಇವತ್ತು ಖುದ್ದವಾಗಿ ನಾನು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಮಾಡಿ ನಿಮಗೆ ತೋರಿಸುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನೀವು ನೋಡ್ತಾ ಇದ್ರ ಅಲ್ಲಿ ಇವತ್ತು ಪೊಲೀಸರು ಹಲವಾರು ಸಂಖ್ಯೆಯಲ್ಲಿ ಬಂದು ಅಲ್ಲಿ ನಿಂತಿದ್ದಾರೆ. 144 ಸೆಕ್ಷನ್ ಕೂಡ ಅಲ್ಲಿ ಜಾರಿ ಮಾಡಿದ್ದಾರೆ. ಈಗ ನಾನು ಅವರ ಕಚೇರಿಯ ಮುಂಭಾಗ ತೋರಿಸೋಕ್ಕೆ ಇಚ್ಛೆಪಡ್ತೀನಿ. ಅವರು ಬೇರು, ಅವರು ಬಾಕ್ಸು, ಹಲವಾರು ಡಾಕ್ಯುಮೆಂಟ್ಸ್ ಇಟ್ಟಿರ್ತಾರೆ, ಅಂದರೆ ಫೈಲ್ಗಳು ಇಟ್ಟಿರ್ತಾರೆ, ಅದೆಲ್ಲ ಸುಟ್ಟು ಬರ್ನಾಗೋಗಿದೆ. ಅಲ್ಲಿ ನೋಡ್ತಾ ಇರೋದು ಅಖಂಡ ಶ್ರೀನಿವಾಸ ಮೂರ್ತಿಯವರು ಹಾಗೂ ಅವರು ದೇವೇಗೌಡರು ಇದ್ದಂಥ ಫೋಟೋನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಖಂಡ ಶ್ರೀನಿವಾಸ ಮೂರ್ತಿಯವರ ಕಚೇರಿ ಇದು. ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿಯವರು ಇವತ್ತು ಒಳ್ಳೆಯ ಕೆಲಸ ನಮ್ಮ ಪುಲ್ಕೇಶನಗರದಲ್ಲಿ ಒಳ್ಳೆಯ ಕೆಲಸ ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. ಲಾಸ್ಟ್ ಕಳೆದ ಬಾರಿ JDSಅಲ್ಲಿ ಅವರು ಗೆದ್ದು ಬಂದಿದ್ದರು, ಈ ಬಾರಿ ಕಾಂಗ್ರೆಸ್. ಈಗ ನೋಡಿ, ನಾನು ತೋರಿಸ್ತಾ ಇದ್ದೆ ನೋಡಿ, ಇದು ಒಂದು ಆಟೋ, ಅವ್ರ ಆಟೋನ ಅವ್ರನ್ನ ಮೇಲ್ಗಡೆ ಟಾಪಲನ್ನ ಕಿತ್ತಾಕಿ ಅವ್ರನ್ನ ಆಟೋನ ಬೀಳಿಸಿ ಹೋಗಿದ್ದಾರೆ. ನಿನ್ನೆ ನಡೆದಂಥ ಘಟನೆಗಳಿದ್ದು ನೀವು ನೋಡ್ತಾ ಇದ್ರೆ ಸ್ನೇಹಿತರೆ, ಇದು ಕಾವಲು ಬೈಸನ್ರ ಮುಂಭಾಗದಲ್ಲಿ ಬರುವಂಥ ಜಾಗ ಇದು. ಸ್ನೇಹಿತರೆ, ನಿನ್ನೆ ನಡೆದ ಘಟನೆಗಳಿದ್ದು ತಿರ್ಗಾ ನಾನು ಅವರ ಕಚೇರಿಯ ಮುಂಭಾಗಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅದಕ್ಕೆ ಬೆಂಕಿ ಹಂಚಿ ಅದನ್ನು ಬೂದಿ ಮಾಡಿದ್ದಾರೆ. ಸ್ನೇಹಿತರೆ, ಇವತ್ತು ನೀವು ನೋಡ್ತಾ ಇದ್ದೀರ ಆ ದೃಶ್ಯನ ನಿಮಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಂದರೆ, ಹಾಗೆ ಆ ವಾಹನ ಆಗಿದ ಮೇಲೆ ನಾನು ಅವರ ಕಚೇರಿಯ ಒಳಗೆ ಕೂಡ ನಾನು ಕರ್ಕೊಂಡು ಹೋಗ್ತೀನಿ ಕಚೇರಿ. ಇವತ್ತಲ್ಲಿ ಪೊಲೀಸರು ಕೂಡ ಅಲ್ಲಿ ಬಂದೋಬಸ್ತಿಗೆ ಬಂದು ಇವತ್ತು ಅಲ್ಲಿ 144 ಸೆಕ್ಷನ್ ಕೂಡ ಹಾಕಿದ್ದಾರೆ. ಸ್ನೇಹಿತರೆ, ಇವತ್ತು ನೋಡಿ ಇನೋವಾ ಇದು,
ಹಾಗೆ ಈಗ ನೋಡಿ ಒಂದೊಂದು ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈಗ ಅವರ ಕಚೇರಿ ಕೂಡ ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನಾನು ಆವಾಗಲೇ ಅವ್ರು ಮಾತಾಡ್ತಿದ್ದೀನಿ, ಅವರು ಇಲ್ಲಿ ನೋಡಿ ಅವರ ಕಚೇರಿ ಇದು, ಅಖಂಡ ಶ್ರೀನಿವಾಸ ಮೂರ್ತಿಯ ಕಚೇರಿ ಇದು ಸ್ನೇಹಿತರೆ. ಕಳೆದ ಬಾರಿ ಜೆ ಡಿ ಎಸ್ ಅಲ್ಲಿ ಗೆದ್ದು ಶಾಸಕರಾಗಿದ್ದರು, ಹಾಗೆ ಈಗ ಕಾಂಗ್ರೆಸ್ಸಲ್ಲಿ ನಿಂತು ಇವತ್ತು ಶಾಸಕರಾಗಿದ್ದರು. ಅವರು ಮಾಡಿದಂಥ ಒಳ್ಳೆ ಕೆಲಸ ಸಹಿಸಲಾರದೆ ಅವರ ಮಾಡಿದಂಥ ಕೆಲಸ ಕಪ್ಪು ಚುಕ್ಕೆ ಬರುವಂಥ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ ಅನ್ನೋದು ಒಂದೊಂದು ಸಣ್ಣದಾದೊಂದು ಸಂದೇಹದಲ್ಲಿ ಇವತ್ತು ನನ್ನ ಅನಿಸಿಕೆ ನಾನು ವ್ಯಕ್ತಪಡ್ತಾ ಇದ್ದೆ ಸ್ನೇಹಿತರೆ. ಇವತ್ತು ಪುಲಕೇಶಿ ನಗರದಲ್ಲಿ ಇವತ್ತು ಹಲವಾರು ಬಡವರಿಗೆ ಇವತ್ತೇನು COVID-19 ಸಮಯದಲ್ಲಿ ಅವರಿಗೆ ನವಸ ಧಾನ್ಯಗಳು ಅಗತ್ಯವಾದ ವಸ್ತುಗಳನ್ನ ಇವತ್ತು ಅವರು ವಿತರಣೆ ಮಾಡ್ತಿದ್ದರು ಪುಲಕೇಶಿ ನಗರದ ಸಾರ್ವಜನಿಕರ ಬಡವರಿಗೆ ಕಿಟ್ಗಳನ್ನ ಕೊಡಿದ್ರು, ಅಕ್ಕಿಗಳು, ಬೇಳೆ, ಅಗತ್ಯವಾದ ವಸ್ತುಗಳನ್ನ ಇವತ್ತು, ಹಾಗೂ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಹಾಗೆ COVID-19 ಕೊರೋನಾ ವೈರಸ್ ಇಂದ ಸಮಯದಲ್ಲಿ ಅವರು ಇವತ್ತು ಕೊಟ್ಕೊಂಡು ಬರ್ತಾಯಿದ್ರು. ಇವತ್ತು ಅವರ ಮಾಡಿದಂಥ ಕೆಲಸಕ್ಕೆ ಇವತ್ತು ಕೊಟ್ಟಿರದಂಥ ಪ್ರತಿಫಲ ಇದು ಅನಿಸುತ್ತೆ. ಅಖಂಡ ಶ್ರೀನಿವಾಸ ಮೂರ್ತಿಯವರು ಇವತ್ತು ಒಳ್ಳೆಯ ಕೆಲಸ ಕೂಡ ಮಾಡ್ಕೊಂಡ ಒಳ್ಳೆಯ ಶಾಸಕರು, ಒಳ್ಳೆಯ ವ್ಯಕ್ತಿ, ಸ್ಥಳೀಯರು, ಅಲ್ಲೇ ಲೋಕಲ್ಲು, ಹೊರಗಿಂದ ಬಂದವರಲ್ಲ ಅವರು. ಅಲ್ಲೇ ಹುಟ್ಟಿ ಬೆಳೆದಂಥ ಜಾಗ ಅವ್ರದ್ದು ಕಾವಲ್ ಬೈಸಂಡ್ರದಲ್ಲಿ ಎದುರಿಗೆ ನಿಮ್ಗೆ ತಿಳಿಸಿದೆ. ಎದುರುಗಡೆ ಅವರ ಗೌರಮ್ಮ ಅಂತ ಅವರು ಲಾಸ್ಟ್ ಬಾರಿ ಬಿ ಜೆ ಪಿನಲ್ಲಿ ಕಾರ್ಪೆಟರ್ ಹಾಕಿದ್ದರು, ಅವರು ಗ್ಲಾಸ್ ಕೂಡ ಚೂರು ಚೂರು ಮಾಡಿದ್ದಾರೆ. ಅವರ ಮನೆ ಎದುರುವಾಗ ಅಖಂಡ ಶ್ರೀನಿವಾಸ ಇವರು ತೋರಿಸಿದ ಅಖಂಡ ಶ್ರೀನಿವಾಸ ಅವ್ರ ಮನೆ ಇದು ಯಾವ ಮಟ್ಟಕ್ಕೆ ಅವ್ರ ಮನೆಗೆ ಬೆಂಕಿ ಇಕ್ಕಿ ಅವರ ಮೇಲೆ ಆಕ್ರೋಶನ ತೋರಿಸಿದ್ದಾರೆ ಅಂತ ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ಅಖಂಡ ಶ್ರೀನಿವಾಸ ಮೂರ್ತಿ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಶಾಸಕರು, ಜನಗಳಿಗೆ ಬಡವರ ಬಂಧು, ಬಡವರ ನಾಯಕ ಅಂತಲೂ ಹೇಳ್ಬೋದು. ಇವತ್ತು ನೋಡಿ ಅವ್ರ ಮನೆ ಒಳಗಡೆ ನೋಡಿ ಯಾವ ರೀತಿ ಇದು ಅವ್ರ ಮನೇನ ಅನ್ನೋದು ನಮಗೆ ಒಂದು ಸಂದೇಶ ಆಗೋದು ಇವತ್ತು. ಅದಕ್ಕೆ ಇವತ್ತು ಅದರಲ್ಲಿ ಒಳಗಡೆ ನಾನು ಅದರ ಚಿತ್ರೀಕರಣ ಮಾಡಿದ ಸಮಯದಲ್ಲಿ ಸ್ನೇಹಿತರೆ ಅದನ್ನು ನೋಡಿ ನನಗೆ ಮನಸ್ಸಿಗೆ ತುಂಬ ನೋವಾಯಿತು. ಬಡವರ ಜೊತೆಗೆ ತುಂಬ ಸ್ಪಂದಿಸ್ತಾ ಇದ್ದರು, ಬಡವರ ಜೊತೆಗೆ ಅವರು ಓಡಾಡ್ಕೊಂಡಿದ್ದರು. ಬಡವರು ಅನ್ನೋದ್ರೆ ಅವ್ರಿಗೆ ಪಂಚ ಪ್ರಾಣ ಕೂಡ ಇತ್ತು. ಅವರ ಮನೆಯ ಒಳಗೆ ದಾಸಿಯಿಂದ ಹೊರಗಡೆನೇ ದಾಸಿ ಇರ್ತಿದ್ರು. ಬಡವರ ಜೊತೆಗೆ ಅವರ ಹೋರಾಟ ಹೊಂದಾಣಿಕೆ ಇತ್ತು. ಇವತ್ತು ಅವರು ಮಾಡಿದಂಥ ಕೆಲಸಕ್ಕೆ ಎಲ್ಲಿ ಇವತ್ತು ಅವರು ಇವತ್ತಲ್ಲಿ ಮುಂದಿನ ಬಾರಿಯಲ್ಲಿ ನಾವು ಏನು ನಮಗೆ ಬೇರೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಅಂತ ನೋಡಿ ಸಹಿಸಲಾದ್ರಂತ ಇವತ್ತು ಅವ್ರ ಮನೆಗೆ ಬೆಂಕಿ ಕೂಡ ಇಟ್ಟು ಅವ್ರ ಮನೆಯೊಳಗಿರ್ತ ಅಗತ್ಯ ಸಾಮಾನುಗಳನ್ನೆಲ್ಲ ಬೆಂಕಿ ಹಾಕಿ ಇವತ್ತು ಆಕ್ರೋಶವನ್ನು ಇವತ್ತಿನ ಕಿಡಿಗೇರಿಗಳು ಮಾಡಿದ್ದಾರೆ ಸ್ನೇಹಿತರು. ನಿಮಗೆ ತೋರಿಸ್ತಾ ಇದ್ದೀನಿ ಅಖಂಡ ಶ್ರೀನಿವಾಸ ಮೂರ್ತಿಯ ಒಳ್ಳೆ ಕೆಲಸನ ನೋಡೋಕ್ಕಾಗದೆ ಸಹಿಸಲಾರದೆ ಇವತ್ತು ಈ ಕೆಲಸ ಮಾಡಿದ್ದಾರೆ ಅಂತೇಳಿ ನಮ್ಮ ಒಂದು ಅನಿಸಿಕೆಯಲ್ಲಿ ನನ್ನ ಒಂದು ಮಾತಿನ ಶೈಲಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಖಂಡ ಶ್ರೀನಿವಾಸ ಮೂರ್ತಿಯ ಒಳ್ಳೆಯ ವ್ಯಕ್ತಿ, ಬಡವರ ಜೊತೆಗೇ ಯಾವಾಗ ಓಡಾಡ್ಕೊಂಡಿದ್ದಂಥವ್ರು, ಒಳ್ಳೆಯ ಕೆಲಸ ಕೂಡ ಮಾಡ್ತಾಯಿದ್ರು, ಒಳ್ಳೆಯ ಬಡವರ ಜೊತೆಗೆ ಹೊಂದಾಣಿಕೆ ಇತ್ತು. ಇವತ್ತು ಅವ್ರನ್ನ ಈ ಪರಿಸ್ಥಿತಿಗೆ ತಂದಂಥ ವ್ಯಕ್ತಿಗಳಿಗೆ ಇವತ್ತು ಖಂಡಿತವಾಗಿ ಹೇಳ್ತೀನಿ, ಶಿಕ್ಷೆ ಅಂತೂ ಖಚಿತವಾಗೂ ಸಿಗುತ್ತೆ. ಪೊಲೀಸರು ಇದನ್ನು ತನಿಖೆ ಮಾಡ್ತಾರೆ, ಇದನ್ನು ಯಾರು ಮಾಡಿದ್ರು, ಏನಕ್ಕೋಸ್ಕರ ಮಾಡಿದ್ರು, ಇದರಿಂದ ಉದ್ದೇಶ ಏನು, ಇದನ್ನು ಹಿಂದೆಗಡೆ ಯಾರ್ಯಾರಿದ್ದಾರೆ, ಏನಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ತನಿಖೆನ ಪೊಲೀಸರು ಆವಲೇ ಚುರುಕವಾಗಿ ಅಂದರೆ ಹೇಳಬೇಕಾದ್ರೆ ತುಂಬ ಫಾಸ್ಟಾಗಿ ವೇಗವಾಗಿ ಅದನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾನು ಇಲ್ಲಿ ಕಾನೂನು ವಿರೋಧವಾಗಿ ಕಾನೂನು ಒಂದು ಕೈ ಸುಕ್ಕದಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಯಾವುದೇ ವಿರೋಧವಾಗಿಲ್ಲ. ಇವತ್ತು ನಾನು ಒಂದು ವಿಡಿಯೋ ಲಾಸ್ಟ್ ಬಾರಿ ತೋರಿಸಾಗ ಪೊಲೀಸವ್ರ ಮೇಲೆ ದೌರ್ಜನ್ಯ ಆಗಿತ್ತು, ಇವಾಗ ಇಲ್ಲಿ MLA ಮೇಲೆ ದೌರ್ಜನ್ಯ. ಅವ್ರ ಮನೆ ಒಳಗಡೆ ನೋಡ್ತಾ ಇದ್ರ ಅಖಂಡ ಶ್ರೀನಿವಾಸಿಯ ಮನೆ ಯಾವ ರೀತಿ ಬೆಂಕಿ ಹಾಕಿ ಸುಟ್ಟಿ ಬೂದಿ ಮಾಡಿದ್ದಾರೆ. ಅಂಥ ಮಹಾ ತಪ್ಪು ಅವರು ಅಖಂಡ ಶ್ರೀನಿವಾಸಿ ಮಾಡಿದಂತೂ ನನ್ನ ಕಣ್ಣಿಗಂತೂ ಕಾಣಿಸ್ಲಿಲ್ಲ, ಜನತೆಗೂ ಅಷ್ಟೇ. ಅಲ್ಲಿರೋ ಜನ ಅವ್ರಿಗೆ ಆಶೀರ್ವಾದದಿಂದ ಇವತ್ತು 80,000 ಓಟದಲ್ಲಿ ಅವ್ರು ಗೆದ್ದು ಬಂದಂಥವ್ರು. ಜನ ವಿರೋಧ ಕಟ್ಕೊಂಡಿದ್ದಿದ್ರೆ ಅವ್ರು 80,000 ಓಟ್ನಲ್ಲಿ ಗೆಲ್ಲೋದು ಸಾಧ್ಯವೇ ಇರ್ತಿರಲಿಲ್ಲ.
ಅವರಿಗೆ ಜನರ ಬೆಂಬಲ ಇದೆ. ನನ್ನ ತಿಳಿದ ಮಟ್ಟಿಗೆ ಅಲ್ಲಿ ಸ್ಥಳೀಯರಂತೂ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಾಹಿತಿ ಪ್ರಕಾರ ಇದು ಹೊರಗಡೆ ಬಂದಂಥ ವ್ಯಕ್ತಿಗಳೇ ಮಾಡಿರಬೇಕಿದು, ಅಲ್ಲಿರೋ ಸ್ಥಳೀಯರಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದವ್ರಿಗೆ ಖಂಡಿತವಾಗೂ ಅವ್ರಿಗೆ ಶಿಕ್ಷೆ ಆಗುತ್ತೆ. ಕಾನೂನಿದೆ, ಪೊಲೀಸರಿದ್ದಾರೆ, ಅದನ್ನು ಅವರು ಮಾಡ್ತಾರೆ. ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮೇಲೆ ನಡೆದಂಥ ದೌರ್ಜನ್ಯ ಇದು ತುಂಬ ಅನ್ಯಾಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಯಾಕಂದರೆ ಇವತ್ತು ಶ್ರೀನಿವಾಸ ಮೂರ್ತಿ ಯಾರ ವಿರುದ್ಧವೂ ಅವ್ರು ಕಟ್ಕೊಳ್ಳಲಿಲ್ಲ, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಅವರು ಜನತೆಯ ಪರ ಆಗಲಿ, ಯಾರು ಪಾರ್ಟಿ ಜೊತೆ ಆಗಲಿ, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಆದರೂ ನೋಡಿ, ಅವ್ರ ಕಾರು ಅದು ಕಾರನ್ನ ಯಾವ ರೀತಿ ಸುಟ್ಟಾಕಿದ್ದಾರೆ, ಫಾರ್ಚುನರ್ ಕಾರ್ ಅವ್ರದ್ದು, ಅದನ್ನು ಸೆಡ್ನಲ್ಲಿ ಬೆಂಕಿ ಹಾಕಿ ಸುಟ್ಟಾಕಿದ್ದಾರೆ. ಏನು ಇದ್ರ ಹಿಂದೆಗಡೆ ಏನು ಅನ್ನೋದು ಇವತ್ತು ತಿಳಿದು ಬರಬೇಕು. ನನ್ನ ಗೊತ್ತಿರೋ ಪರವಾಗಿ ಶಾಸಕರಿಗೆ, ಅಲ್ಲಿಂದ ಅಖಂಡ ಶ್ರೀನಿವಾಸ ಮೂರ್ತಿಗೆ ಅವರಿಗೆ ಆಶ್ಚರ್ಯ ಆಗ್ತಿದೆ. ಏನಕ್ಕೋಸ್ಕರ ಇದಾಯಿತು, ಯಾವ ತಪ್ಪಿನಲ್ಲೇ ಆಯಿತು? ಅವರಿವತ್ತು ಹೇಳಿದ ಒಂದೇ ಮಾತು, ನಿಮ್ಮ ಜೊತೆ ನಾನಿದ್ದೀನಿ, ಯಾರೋ ಒಬ್ಬರು ಮಾಡಿದಂಥ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನ ಜನರಿಗೆ ಮಾಡಬೇಡಿ, ಜನಗಳಿಗೆ ಅಲ್ಲಿ ತೊಂದರೆ ಕೊಡಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ ಅಂತ ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿಯವರು ಹೇಳಿದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಒಳ್ಳೆಯ ವ್ಯಕ್ತಿ, ಯಾವುದೇ ರೀತಿ ಅವ್ರ ಮೇಲೆ ಒಂದು ಕೆಟ್ಟ ದೃಷ್ಟಿ ಜನಗಳಿಗಿಲ್ಲ. ಅಲ್ಲಿ ಜನತೆ ಅವ್ರ ಮೇಲೆ ಒಳ್ಳೆಯ ಅಭಿಪ್ರಾಯನ ಗಳಿಸ್ಕೊಂಡಿದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿಯವರು. ಒಳ್ಳೆಯ ವ್ಯಕ್ತಿ ಕೂಡ. ನಾನು ಈ ಮಾತಿನಲ್ಲಿ ಹೇಳೋಕ್ಕೆ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಒಳ್ಳೊಳ್ಳೆ ಕೆಲಸ ಮಾಡೋ ವ್ಯಕ್ತಿಗಳಿಗೆ ಒಳ್ಳೊಳ್ಳೆ ಮುಂದೆ ಅವರ ಭವಿಷ್ಯ ಬೆಳೆಸುವಂಥ ಬೆಳೆಯುವಂಥ ಸಮಯದಲ್ಲಿ ಅವರು ನೋಡೋಕ್ಕೆ ಆಗದಿರೋಂಥ ವ್ಯಕ್ತಿಗಳು ಈ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋ ನಮ್ಮ ಒಂದು ಅನಿಸಿಕೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿಯವ್ರನ್ನ ಇವತ್ತು ಈ ರೀತಿ ಮಾಡೋದಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದು ಜನರೇ ಅಲ್ಲಿ ತೀರ್ಮಾನ ಮಾಡಬೇಕು. ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿಯವ್ರಿಗೆ ನಷ್ಟ ಆಗಿದೆ, ಆದರೆ ಮುಂದಿನ ಸಲ ಜನ ಅಲ್ಲಿ ಯಾರು ಮಾಡಿದ್ರೆ ಅವ್ರಿಗೆ ಉತ್ತರನೂ ಕೊಡ್ತಾರೆ. ಅದಕ್ಕೆ ಪೊಲೀಸರು ಉತ್ತರ ಕೊಡ್ತಾರೆ. ಪೊಲೀಸರು ಕಾನೂನು ರೀತಿಯಾಗಿ ಅದನ್ನು ತನಿಖೆ ಮಾಡ್ತಾರೆ, ಅವ್ರನ್ನ ಶಿಕ್ಷೆ ಕೊಡುವಂಥ ಕೆಲಸನೂ ಮಾಡ್ತಾರೆ. ಒಳ್ಳೆಯ ವ್ಯಕ್ತಿಗೆ ಈ ಥರ ಆಗಬಾರ್ದಿತ್ತು, ಆಗಿದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅಖಂಡ ಶ್ರೀನಿವಾಸ ಮೂರ್ತಿಯವರು ಇವತ್ತು ಮನ ಹೊಂದಿದ್ದಾರೆ. ಇವತ್ತೇನು, ಇವತ್ತು ನಾನು ಇಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದರೆ ಇವತ್ತು ಇವತ್ತು ನನ್ನ ಪರವಾಗಿ ಈ ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೂ ಮನಸ್ಸಲ್ಲಿ ನೋವಿದೆ. ಆದರೂ ಅವರು ನಿನ್ನೆ ಒಂದು ಹೇಳಿಕೆನ ಕೊಟ್ಟರು ಅಖಂಡ ಶ್ರೀನಿವಾಸ ಮೂರ್ತಿಯವರು, ಯಾರೋ ಒಬ್ಬ ಮಾಡಿದಂಥ ವ್ಯಕ್ತಿಗಳಿಗೆ ಈ ಯಾರೋ ಒಂದು ಬೇರೆ ಯಾರೋ ಮಾಡಿದಂಥ ವ್ಯಕ್ತಿಗಳಿಗೆ ಇಷ್ಟು ಈ ಕೆಲಸನ ಮಾಡೋಕ್ಕೋಗ್ಬಿಡಿ, ಜನಗಳು ತೊಂದರೆ ಆಗುತ್ತೆ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ನಾನಿದ್ದೀನಿ ಜೊತೆಯಲ್ಲಿ ಅಂತ ನಿನ್ನೆ ಅಷ್ಟು ಇಷ್ಟು ನೊಂದಿದ್ರು. ಅವ್ರಿಗೆ ಇಷ್ಟು ನಷ್ಟ ಆಗಿದ್ರು ಕೂಡ ಅವ್ರ ಬಾಯಿನಲ್ಲಿ ಒಳ್ಳೆಯ ಮಾತು ಬಂತು. ಅಖಂಡ ಶ್ರೀನಿವಾಸ ಮೂರ್ತಿ, ನಿಮಗೆ ತಿಳಿದ ಹಾಗೆ ಕೊರೋನಾ ವೈರಸ್ ಅಂತ ಬಂದಾಗ COVID-19 ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಬತ್ತಿದ್ದಾರೆ, ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಜನ ಅವ್ರ ಪರ ಇದ್ದಾರೆ. ಮುಂದಿನ ಸಲ ಅವರು ಗೆಲ್ಲೋದ್ರ ಸದ್ದೇಶನೂ ಇಲ್ಲ, ಯಾಕಂದರೆ 80,000 ಓಟ್ನಲ್ಲಿ ಅವ್ರು ಗೆಲ್ಲಬೇಕಾದ್ರೆ ಅಷ್ಟು ಸಣ್ಣ ಮಾತಲ್ಲ. ಅದನ್ನು ನೋಡೋಕ್ಕಾಗದೆ ಸಹಿಸಲಾರದೆ ಇವತ್ತು ಅವ್ರಿಗೆ ಎಲ್ಲೋ ಹೊರಗಡೆಯಿಂದ ಕರ್ಕೊಂಬಂದು ಈ ಕೆಲಸನ ಮಾಡಿದ್ದಾರೆ ಅನ್ನೋದು ನನ್ನ ಸಂದೇಶ, ನನ್ನ ಒಂದು ಮಾತು. ಇದು ನೋಡಿದ್ದು ಅಖಂಡ ಶ್ರೀನಿವಾಸಿ ಮೂರ್ತಿಯ ಮನೆ ನಮ್ಮ ಸಾಧ್ಯ ಶಾಸಕರಂತ ನಿಮ್ಮಲ್ಲಿ ಕಾವಲ್ ಬೇಸಿನಲ್ಲಿ ಬರುತ್ತೆ ನೋಡಿ, ಅವ್ರ ಮನೆ ಇತ್ತು ಅದು. ಇದು ಬಂದುಬಿಟ್ಟು ಇದು ಅಲ್ಲೊಂದು ಬಾರ್ ಇದೆ, ಆ ಬಾರನ್ನು ಸುಟ್ಟಾಕಿದ್ದಾರೆ. ನಾನು ತೋರಿಸ್ತಾಯಿದ್ದೀನಲ್ಲ, ಅದು ಬಾರ್ ಇದೆ, ಇಲ್ಲಿ ಅಲ್ಲಿ ಫ್ಯಾಕ್ಟ್ರಿ ಎದುರುಗಡೆ ಇದ್ದು ಅದು ಬಾರು, ಆ ಬಾರನ್ನ ಸುಟ್ಟಾಕಿದ್ದಾರೆ. ಆಮೇಲೆ ನಿಮ್ಗೆ ತೋರಿಸಿ ಅವ್ರ ಮನೆ ಯಾವ ರೀತಿ ಸುಟ್ಟಾಕಿದ್ದಾರೆ ಅಂತ. 2 ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜಯ ಕರ್ನಾಟಕ. ನಮಸ್ಕಾರ, ಧನ್ಯವಾದಗಳು.